Senior citizens, we have some 20% discount. 25% discount. 25% senior citizens discount. ಈಗ ನಾವು ಏನೇ ಮಾಡಲಿ ಅದು ಕುಟುಂಬಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಮಹಿಳೆಯರು ಮಾಡಿದ್ರು ಅದಕ್ಕೆ ಅವ್ರಿಗೂ ಅನುಕೂಲ ಆಗುತ್ತಲ್ಲ. ಈಗ 2,000 ರೂಪಾಯಿ ಗೃಹಿಣಿಯರು ಕೊಟ್ರೆ ಆ 2,000 ರೂಪಾಯಿ ಅವ್ರ ಯಜಮಾನರು ಕೊಡೋದು ಅಥವಾ ಅಣ್ಣ ತವ ಕೊಡೋದು ತಮ್ಮ ಕೊಡೋದು ತಂದೆ ಕೊಡೋದು ಯಾರೋ ಒಬ್ಬರಿಗೆ ಅದು ಮಿಗುತ್ತಲ್ಲ. ಈಗ ಬಸ್ ಸ್ಟಾಪ್ ಇರೋ ಕಡೆ ಬಸ್ಗಳು ನಿಲ್ಲಿಸಲೇಬೇಕು. ಎಲ್ಲನ ಕಂಪ್ಲೇಂಟ್ ಬಂದ್ರೆ ಆ ರೀತಿ ನಿಲ್ಲಿಸದೆ ಹೋಗೋದು. ಹಿಂದೆನೂ ನನಗೆ ಜ್ಞಾಪಕ ಇದೆ, ಮಕ್ಕಳು ಬಂದಂತ ಸಂದರ್ಭದಲ್ಲಿ ಅವ್ರ ಜೊತೆ ಸರಿಯಾಗಿ ಬಿಹೇವ್ ಮಾಡದೇ ಇರತಕ್ಕಂಥದ್ದು. ಅದ್ರ ಬಗ್ಗೆ ಸ್ಟ್ರಿಕ್ಟ್ ಆಗಿ ನಮ್ಮ MDs ಈಗಾಗಲೇ ಆಕ್ಷನ್ ತಗೊಂಡಿದ್ದಾರೆ. ನಾನು ಇನ್ನೊಂದ್ಸಲಿ ಅವರೆಲ್ಲರಿಗೂ ಹೇಳ್ತೀನಿ. ಏನಂತ ಮಹಿಳೆಯರು ಬಂದ್ರೆ ಬಸ್ ನಿಲ್ಸಲ್ಲ, ಮುಂದೆ ಕೊಟ್ಟೋಗ್ತಾರೆ ಡೆಲ್ಲಿಯಲ್ಲಿ. ಆಮೇಲೆ ಉಚಿತ ಅಂದ ತಕ್ಷಣ ಅದೇನು ಫ್ರೀ ಆಗೇನಲ್ಲ, ಅವ್ರಿಗೆ ಸರ್ಕಾರ ಕೊಡುತ್ತೆ. ನಮ್ಗೆ RTCಗಳಿಗೆ, ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಗೆ ಸರ್ಕಾರ ಹಣ ಕೊಡುತ್ತೆ. ಆತರ ಏನಾದರೂ ಮಾಡಿದ್ರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ತೀವಿ. ಮತ್ತೆ ತಪ್ಪು ಮಾಡಬಾರದು. ಇದು ಸಾರ್ವಜನಿಕರಿಗೋಸ್ಕರ ಇರ್ತಕ್ಕಂತ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಸ್. ಇನ್ನೇನಾದರೂ ಪ್ರಶ್ನೆ ಹೇಳಿದ್ರೆ ಕೇಳಿ. ನಾಳೆಯಿಂದ ಮಾಡ್ತೀವಿ, ನೋಡಿಕೊಂಡು ಆಮೇಲೆ ಸ್ವಲ್ಪ ಯಾವ ರೀತಿ ಜನ ಸ್ಪಂದಿಸ್ತಾರೆ ನೋಡಿಕೊಂಡು ಇನ್ನೂ ಸ್ವಲ್ಪ ಹೆಚ್ಚು ಮಾಡೋದು ಏನಾದರೂ ಮಾಡ್ತೀವಿ. ಒಟ್ಟಲ್ಲಿ 3 ತಿಂಗಳಲ್ಲಿ ಮುಗಿಬೇಕು ಪ್ರಕ್ರಿಯೆ. ಇನ್ನು ನಮ್ಗೇನು ಹೊರೆ ಇಲ್ಲಮ್ಮ, ನಮಗೇನು ಎಷ್ಟು ಜನ ಹೆಣ್ಮಕ್ಳು ಓಡಾಡ್ತಾರೆ ಅದೆಲ್ಲ ಕೂಡ ಸರ್ಕಾರದ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಬರುತ್ತೆ. ಏನು ಹೊರೆ ಇದ್ರು ಸರ್ಕಾರಕ್ಕೆ ಹೊರೆ ಅಷ್ಟೇ. ವಿದ್ಯುತ್ ತರ ಒಂದು ಈಗ ವಿದ್ಯುತ್ ಏರಿಕೆ ಮಾಡೋದು ಸರ್ಕಾರ ಅಲ್ಲ, ಅದಕ್ಕೆ ಒಂದು ಸಮಿತಿ ಇರುತ್ತೆ. ಏನ್ ಸಮಿತಿ ಅದು? KERC ಅಂತ ಒಂದು ಸಂಸ್ಥೆ ಇರುತ್ತೆ. ಅದಕ್ಕೆ ನಮ್ಮ ಇವರು ಗೌಡರು ಅದಕ್ಕೆ ಅಧ್ಯಕ್ಷರು. ಅವರು ಪ್ರತಿ ವರ್ಷನ 2 ವರ್ಷಕ್ಕೊಂದ್ಸಲಿ ಇದನ್ನ ಪರಿಷ್ಕರಣೆ ಮಾಡ್ತಾ ಇರ್ತಾರೆ. ಈ ವಿದ್ಯುತ್ ದರನ ಹಿಂದೆ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರೇ ಅನುಮೋದನೆ ಮಾಡಿಬಿಟ್ಟು ಹೋಗಿದ್ದಾರೆ. ಅವರ ಕಾಲದಲ್ಲೇ ಅನುಮೋದನೆ ಆಗೋಗಿದೆ. ಆಮೇಲೆ ನಮ್ಮ ಸರ್ಕಾರ ಇರಲಿ ಅವ್ರ ಸರ್ಕಾರ ಇರಲಿ, ಅವ್ರು ನಿಗದಿ ಮಾಡಿದ್ದನ್ನ ಜಾರಿ ಮಾಡೋದಷ್ಟೇ ಸರ್ಕಾರದ ಕೆಲಸ. ಹಾಗೆ ಅವ್ರು ಮಾಡಿಬಿಟ್ಟು ಸುಮ್ಮನೆ ನಮ್ಮ ಮೇಲೆ ಹೇಳ್ತಾರೆ ಅಷ್ಟೇ. ಅದನ್ನ ಅಲ್ಲೂ ಹೋಗಿ ಚೆಕ್ ಮಾಡಲಿ. ಆಮೇಲೆ ಅದು ನನಗೆ ಗೊತ್ತಿಲ್ಲ, ನೀವು ಅದ್ರ ಬಗ್ಗೆ ಇಲ್ಲ ಏನು ಇಲ್ಲ. ಈಗ ಆತರದ್ದೆಲ್ಲ ಏನು ಇಲ್ಲ, ಜನಕ್ಕೆ ನಮ್ಮ ಬಗ್ಗೆ ವಿಶ್ವಾಸ ಇದೆ, ಅದಕ್ಕೆ ನಮ್ಗೆ ಮತ ಹಾಕಿದ್ದಾರೆ. ಇದೆಲ್ಲ ಕೆಲವರು BJP ವಾಟ್ಸಪ್ ಯೂನಿವರ್ಸಿಟಿ ಇದೆಯಲ್ಲ ಅವ್ರದ್ದು, ಅವ್ರು ಏನ್ ಮಾಡ್ತಾರೆ ಇದನ್ನೆಲ್ಲ ಅಪಪ್ರಚಾರ ಮಾಡ್ತಾರೆ ಅಷ್ಟೇ. ನೀವು ಅವ್ರನ್ನ ಏನ್ ಹಾಕ್ತಾ ಇದ್ರೆ TVಗಳಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಅವ್ರು ಮಾಡೋದೇ ಬಿಟ್ಬಿಡ್ತಾರೆ. ಅಲ್ಲ, ಬಿಲ್ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಸಂಬಂಧಪಟ್ಟ AW ಇರ್ತಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾರೆ, ಅಲ್ಲೋಗಿ ಸರ್ ಮಾಡ್ಕೊಳ್ಳಿ. ನಮ್ ಸರ್ಕಾರಕ್ಕೂ ಅದಕ್ಕೇನು ಸಂಬಂಧ ಇಲ್ಲ. ರಾಮನಗರದಲ್ಲಿ ನಾನು ಇಲ್ಲಿರ್ಬೇಕಲ್ಲ, ಅಲ್ಲಿ ಶಾಸಕರು ಇರ್ತಾರಲ್ಲ, ಅವರು 4 ಜನ ಇದಾರಲ್ಲ, ಇಬ್ಬರೇ ಶಿವಕುಮಾರ್ ಇಲ್ಲೇ ಇರ್ತಾರೆ, ಅಲ್ಲಿ ಇನ್ನೂ ಇಬ್ರು ಬಾಲಕೃಷ್ಣ ಇರ್ತಾರೆ, ಕುಮಾರಸ್ವಾಮಿ ಅವರು ಹೋಗ್ತಾರೆ ಗೊತ್ತಿಲ್ಲ.